ಕುಡಿದಾಗ ಜನ ಸತ್ಯ ಕಕ್ಕೋದು ನಿಜನಾಗಿದ್ರೆ ಉಗ್ರಪ್ಪ ನಿನ್ನ ಹೇಳಿದ್ದು ನಿಜನೇ ತಾನೆ ಅಂದ್ರೆ ಡ್ಯಾಡಿ ಬದುಕಿರೋದು ನಿಜ ಅಂತೀರಾ ರಾಜು ಬದುಕಿದನೆ ಉಗ್ರಪ್ಪ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ದಾನೆ ಅವನ ಕಪಾಳಕ್ಕೆ ರಿವಾಲ್ವರ್ ಇಟ್ರೆ ಎಲ್ಲ ಸತ್ಯ ಆಚೆ ಬರುತ್ತೆ ಕುಡಿದಾದ ಮೇಲೆ ತಾನೆ ಜಾಸ್ತಿ ತಗೊಂಡ ಮೇಲೆ ನಾನೇನ್ ಮಾತಾಡ್ತೀನಿ ನನಗೆ ಗೊತ್ತಾಗಲ್ಲ ಇದೆಲ್ಲ ನಮ್ಮ ರಾಜನ ಗೊತ್ತಿರೋ ವಿಷಯ ಗಜೇಂದ್ರ ಇದಕ್ಕೆಲ್ಲ ಇನ್ನು ಹೊಸಬ ನಾನು ಹಂಗಲ್ಲ ಹೇಳಕ್ಕೆ ಸಾಧ್ಯನೇ ಇಲ್ವಲ್ಲ ನಾವೇ ಕೇಳಿಸ್ಕೊಂಡ್ವಲ್ಲ ಉಗ್ರಪ್ಪಣ್ಣ ನೀವು ಕೇಳಿಸ್ಕೊಂಡ್ರಿ ನಾನು ಅಂದೆ ಏನೀಗ ನಾನು ಹೇಳಿದೆಲ್ಲ ಸತ್ಯ ಆಗೋಕತ್ತಾ ನಾನು ಸಾವಿರ ಹೇಳ್ತೀನಿ ನೀವು ನಂಬ್ತೀರಾ ಅಯ್ಯೋ ನನಗೆ ಅಂತ ಆಗಬೇಕು ಇದನ್ನೆಲ್ಲ ಕಟ್ಕೊಂಡು ಏನೋ ದೊಡ್ಡ ಯಜಮಾನರು ಕೋಪದಲ್ಲಿದ್ದರು ಅದಕ್ಕೆ ಒಂದು ಮಾತು ಹೇಳ್ದೆ ಹುಷಾರು ಅಂತ ಗಜೇಂದ್ರ ತುಂಬಾ ಕೋಪದಲ್ಲಿದ್ದ ಹ್ಮ್ ಹೌದು ಹ್ಮ್ ಸರಿ ನಾನು ಗಜೇಂದ್ರ ಹತ್ರ ಮಾತಾಡ್ತೀನಿ ಅಲ್ಲ ನಾನು ಕುಡ್ಕೊಂಡು ಮಾತಾಡಿದನಲ್ಲ ಆ ಗಜೇಂದ್ರ ಅಷ್ಟೊಂದು ಸೀರಿಯಸ್ ಆತಕೊಂಡ ಹ್ಮ್ ಇರ್ಲಿ ಬಿಡು ನೀನು ಹೊರಡು ದಯವಿಟ್ಟು ನಾವು ನಿಮ್ಮ ಜೊತೆ ಈ ವಿಷಯ ಮಾತಾಡಿದ ಮಾತ್ರ ಹೇಳಬೇಡಿ ಸರಿ ಸರಿ ನೀ ಹೊರಡು ಪಚ್ಚಿ ಹೆಂಗಿದ್ದಾವ ಹೆಂಗಾಯ್ ಬಿಟ್ಟ ಮರೆ ಬಾಡದ ಗುಲಾಬಿ ಹೋಗಿನ ಕಣಂಗ ಐತಲ್ಲ ನಿನ್ನ ಮುಖ ಅಯ್ಯೋ ಎಂತ ಮರೆ ಹೇಳಿದ್ನ ಅದೆಷ್ಟು ಸರ್ತಿ ಹೇಳ್ತೆ ಅವ ಒಂದೇ ಸರ್ತಿ ಹೇಳದ್ದು ಮರೆ ಹಗಲೊತ್ತಿಗೆ ಕುಡಿತೆ ಅಲ್ಲ ಬೇಗ ನೆತ್ತಿಗೆ ಏರಿ ಬಿಟ್ಟಿತ್ತು ಅದೇ ಹಾಂಗಪ್ಪ ನಿಂಗೆ ಸುಮಾರು ಸರ್ತಿ ಹೇಳ್ದಂಗೆ ಕೇಳು ಏ ಮುಚ್ಚ ಬಾಯ್ ನಿಂಗೆ ಗೊತ್ತಿದೆ ನಾನು ಎಷ್ಟು ಕುಡಿತೆ ಅಂತೇಳಿ ಇದೆಲ್ಲ ತಾಕ್ತಾನೆ ಮರೆ ಎದೆಲ್ಲಿ ನೋವಿತ್ತ ಇಂಥ ಹತ್ತು ಬಾಟ್ಲಿ ಇಂದ ಕುಡಿದ್ರೆ ಎಂತ ಆತಿಲ್ಲ ನನಗೆ ಆದರೆ ಕಿಟೆ ಮುಖ ಬಾಡದ ಗುಲಾಬಿ ಅಂತಲ್ಲ ಹೇಳ ಮರೆ ಏ ಬೂದ ಬಾ ಇಲ್ಲ ಬಾ ನಾನು ನಿನ್ನ ಒಟ್ಟಿಗೆ ಎಣ್ಣೆ ಹಾಕಿ ಎಷ್ಟು ದಿನ ಆಯ್ತು ಮರೆ ಬಾ ತಗ ಏ ಪಚ್ಚಿ ಹಾ ಎಲ್ಲೆಲ್ಲ ನೀನು ಹುಡ್ಕೋದು ತೋಟದ ಕಡೆ ಬರದೇ ಬಿಟ್ಬಿಟ್ಟಿಯಲ್ಲೋ ಹಾ ಏನು ಮದುವೆ ಆದ್ಮೇಲೆ ಫುಲ್ ಜಮೀನ್ದಾರ್ ರೇಂಜ ಹಾ ಏ ಬೋನ ಮದುವೆ ವಿಚಾರ ಮಾತ್ರ ನೆನ್ಪು ಮಾಡ ಮರೆ ಅದನ್ನ ಮರಕ್ಕೆ ಅಂತಲೇ ಆಗಲತ್ತೇ ಕುಡಿತಾ ಕೂತಿದ್ದೆ ಹೇಗ್ ಮರಿಲಿ ಪಚ್ಚಿ ನಾನು ಮದುವೆ ಆಗಬೇಕಾಗಿರೋ ಸವಿತನ ಲಾಸ್ಟ್ ಮೊಮೆಂಟ್ ಅಲ್ಲಿ ನೀನು ಮದುವೆ ಆದ್ರೆ ನನಗೆ ಬೇಜಾರ ಆಗಲ್ವಾ ಹೇಳು ನನಗೆ ಇನ್ನು ಯಾರು ಹೆಣ್ಣು ಕೊಡ್ತಾರೆ ಏನೇನೋ ಆಸೆ ಇಟ್ಕೊಂಡಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಯಾ ಹ್ಮ್ ಇರ್ಲಿ ನೀನಾದರೂ ಖುಷಿಯಾಗಿದ್ಯಲ್ಲ ಅಷ್ಟು ಸಾಕು ಬಿಡು ನನಗೆ ಉರಿಸ್ತೀರ ಬೋನಾ ಉರ್ಸಾ ಏಯ್ ನನಗೂ ಟೈಮ್ ಬತ್ತ ಕಣ ನನಗೂ ಟೈಮ್ ಬತ್ತ ಇಲ್ಲ ಪಚ್ಚಿ ಆಕ್ಚುಲಿ ನನಗಾಗಿರೋ ಬೇಜಾರಿಗೆ ನಾನು ನಿನ್ನ ತರ ಕುಡಿತಾ ಕೊರಕ್ತಾ ಕೂತ್ಕೋಬೇಕು ನಿನಗೇನಾಗಿದೆ ಹೇಳು ಹಾ ಮದುವೆ ಮಾಡ್ಕೊಂಡು ಆರಾಮಾಗಿದ್ಯಾ ಒಂಥರ ಈ ಶಂಕರಣ್ಣನ ಅಳಿಯನ್ ರೇಂಜ್ ನಿಂದು ಬೇಡ ಬೋನ ಸುಮ್ಮನಿದ್ಬಿಡ ಈಗ ಆಯ್ತು ಸುಮ್ಮನಿರ್ತೀನಿ ಇವಾಗ ಬಾ ದನಿಗಳು ಒಂದಿಷ್ಟು ರಾಶಿ ಕೆಲಸ ಹೇಳಿದ್ದಾರೆ ಅದೇನೋ ಕೋಲಕ್ಕೆ ಹೋಗಬೇಕು ಒಂದಿಷ್ಟು ಸಾಮಾನುಗಳನ್ನ ತಗೊಂಬರ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಹಾಗೆ ಕೋಲ ಕಟ್ಟೋ ಮನೆಗೆ ಹೋಗಿ ಒಂದಿಷ್ಟು ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ ರೆಡಿ ಹೋಗೋಣ ನಾ ಇನ್ನ ಆ ಮನೆಗೆ ಬರೋದಿಲ್ಲ ಮನೆನೂ ಬಿಟ್ಟಾಯ್ತು ಹೆಂಡತಿನೂ ಬಿಟ್ಟಾಯ್ತು ಹೇಳ್ಬಿಡು ಮಾಜಿ ಹೆಂಡತಿಗೆ ನೋ ಇವಾಗ ನಿನ್ನ ಕರೆದಿದ್ದ ಮನೆಗಲ್ವೋ ಕೋಲದ ಹತ್ರ ಹೋಗಿ ಬರಬೇಕು ಬಾ ಓ ಕಾಲ ಆಯ್ತಲ್ದ ಇವತ್ತು ಕಮ್ಮಂಗ ಇಲ್ಲ ಮತ್ತೆ ಖಂಡಿತ ಮತ್ತೆ ಬರ್ತಿ ಪ್ರಶ್ನೆ ಕೇಳೋದಿತ್ತ ನಂದು ಈ ಕಿತ್ತೋದ ಮದಿ ಯಾವಾಗ ಕಿತ್ತೋತ್ತು ನನಗೆ ಎರಡನೇ ಮದಿ ಭಾಗ್ಯ ಇತ್ತ ಇಲ್ಲ ಅಯ್ಯೋ ಒಂದು ಮದುವೆ ಆಗಿ ಇನ್ನೂ ಒಂದು ವಾರ ಆಗಿಲ್ವಲ್ಲ ಪಚ್ಚಿ ಆಗಲೇ ಇನ್ನೊಂದು ಮದುವೆಗೋಸ್ಕರ ಯೋಚನೆ ಮಾಡ್ತಿದ್ಯಾ ಹಾ ಒಳ್ಳೇದು ಆಸೆ ಇರಬೇಕು ಆದರೆ ಇಷ್ಟೊಂದು ಇರ್ಬೋದು ಹೋಗಪ್ಪ ಏ ಬೋನ ನಿಂಗೆ ಗೊತ್ತಿತ್ತಲ್ದ ಹಾ ನಾ ಅಂತ ಆಸೆ ಬರ್ಕೊಂಡ ಮರೆಯ ನೀನೇಳ ಶ್ರದ್ಧಾ ಮೇಡಮ್ನ ನಾನು ಎಷ್ಟು ಪ್ರೀತಿಸ್ತೆ ಅಂತ ಈ ಸವಿ ತಿಂದು ಕಟ್ಕೊಂಡ ಜೀವನ ಮಾಡೋಕ್ಕಾಗ್ತಾನ ಆ ಬ್ರಹ್ಮ ನನಗೂ ಶ್ರದ್ಧಾ ಮೇಡಮ್ಗೂ ಅಲ್ಲೇ ಮದಿ ಮಾಡಿ ಕಳ್ಸಿದ್ದ ಆದರೆ ಅದೇ ತಾಳಿ ಮತ್ತು ಕಾಲುಂಗ್ರ ಕೊಟ್ಟು ಕಳ್ಸೋದು ಮರ್ತಿದ್ದ ಅದನ್ನು ಶಾಸ್ತ್ರ ಬಾಕಿ ಇತ್ತಲ್ಲ ಅದು ಆಗ್ತ ಅಂತ ಹೇಳಿ ಕೇಳಕ್ ಆದರೂ ಯಾವಾಗ ಆಗ್ತ ಅಂತ ಹೇಳಿ ಕೇಳಕ್ ಕೇಳ್ತದ ನಾನು ದೇವಿದ ಹತ್ರ ಕೇಳ್ತೆ ಬಿಡೋದಿಲ್ಲ
ನೋಡು ಪಚ್ಚಿ, ಕಷ್ಟನೋ ಸುಖನೋ ಸವಿತಾ ಜೊತೆ ಮದುವೆ ಆದ್ಮೇಲೆ ಮುಗಿದ ಹೋಯ್ತು. ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಅವಳ ಜೊತೆ ನೀಟಾಗಿ ಸಂಸಾರ ಮಾಡ್ಕೊಂಡು ಹೋಗು. ಇದು ದಣ್ಣಗಳು ಮಾಡಿಸಿದ ಮದುವೆ, ತಪ್ಪದಾರಿ ತುಳಿದ್ರೆ ಅವ್ರಿಗೆ ಅವಮಾನ ಮಾಡಿದ ಹಾಗೆ. ಶ್ರದ್ಧಾ ಮೇಲಿನ ಆಸೆ ಅಂದ್ರೆ ಶ್ರದ್ಧಾ ಮೇಡಂ ಮೇಲಿರೋ ಆಸೆ ಇನ್ಮೇಲೆ ಬಿಟ್ಬಿಡು. ಅವ್ರು ನಿನ್ನ ಜೀವನದಲ್ಲಿ ಮುಗಿದೋದ ಅಧ್ಯಾಯ. ಎಂತ ಎಂತ ನೀವೆಲ್ಲ ಸೇರ್ಕೊಂಡು ನನ್ನ ಜೀವಂತ ಶವ ಮಾಡ್ಕೋ ಅಂತ ಹೇಳಿ ಅನ್ಸ್ಕೇಂದ್ರ? ಏಯ್ ಬೋನ, ಈಗ ಹೇಳ್ತೇ ಕಣ, ಈ ಜನ್ಮ ಅಲ್ಲ ಏಳೇಳು ಜನ್ಮಕ್ಕೂ ಶ್ರದ್ಧಾ ಮೇಡಮೇ ನನ್ನ ಹೆಂಡತಿ. ಅದೆಂಗ್ ಬದಲಾಯಿಸ್ತಾ ಬ್ರಹ್ಮ ಅಂತ ನಾ ಕಾಣ್ತೆ. ಆಯ್ತಪ್ಪ, ಹಾಳಾಗಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿರೋರಿಗೆ ಈ ಯಾವ ಭ್ರಮ ತಾನೇ ಏನ್ ಮಾಡೋಕ್ಕಾಗತ್ತೆ? ಬಾಬಾ ಎದೇಳು. ಏ ಕಿಟ್ಟಿ, ನಿನ್ ಬಿಟ್ಟು ಕೊಡದೆ ಅಂತೇಳಿ ಬೇಜಾರು ಮಾಡ್ಕೊಳಕ್ಕಾಗ ತಾಳಿ, ಹಬ್ಬ ಮಾಡಿ. ನೆಟ್ಟು ಗಡಿ ಕೊಡ್ ಮಾರೆ. ಹೋದ ನಿನ್ನ ಹೆಂಡತಿ ನನ್ನ ಮದುವೆ ಆಯ್ತು ಅಂತ ಕೋಪನ ಮರೆಯ? ಅಡ್ಡಿಲ್ಲ, ನಾನೇ ಬತ್ತೆ ತಗೋ ಮರೆಯ. ಎದ್ದೀಯ? ಎಬ್ಬಿಸ್ಲ ಎದ್ದೇಳ್ತೆ. ಹಿಡ್ಕೊಳ್ಳ. ಬೇಡ ಮರೆಯ, ಮತ್ ನೀವು ಓದಕ್ಕ ಕಷ್ಟ ಬತ್ತೆ. ದನಗಳೇ ತಗೊಳ್ಳಿ. ಏನಿದು? ಸುಬ್ರಾಯನ್ ಹೋಟ್ಲ್ ಹತ್ರ ಗೋಪಾಲಜ ಸಿಕ್ಕಿದ್ರು, ನಿಮಗೆ ಕೊಡಿ ಅಂತ ಕೊಟ್ಟರು. 4,000 ಇದೆ. ಒಂದ್ಸರಿ ಕರೆಕ್ಟಾಗಿ ಇದೆಯಲ್ವ ಎಣಿಸ್ಕೊಂಬಿಡಿ. ನಿನ್ನ ಮೇಲಿರೋ ನಂಬಿಕೆ 4,000 ಅಳಿಬೇಕಾ ಭುವನ್? ನಾನು ಹಾಗಲ್ಲ, ಹಣ ಅಲ್ಲ ಅದಕ್ಕೆ. ಭುವನ್, ಈ ಗೋಪಾಲಜ್ಜ ಅಂತ ಹೇಳಿದೆಯಲ್ಲ, ಅವರು ಅಜ್ಜ ಆಗೋದಕ್ಕೂ ಮೊದಲು ಅಂದರೆ ಒಂದು 20 ಕೆಳಗೆ ತಮ್ಮ ಮಗನ ಆರೋಗ್ಯಕ್ಕೆ ಏನೋ ಆಗಿದೆ ಅಂತೇಳಿ ಹಣ ಇಸ್ಕೊಂಡಿದ್ರು. ಯಾರಾದರೂ ಬಂದು ತಮ್ಮ ಮಕ್ಕಳ ಬಗ್ಗೆ ಏನಾದ್ರು ಹೇಳ್ಕೊಂಡಾಗ ನನ್ನ ಮನಸ್ಸು ತಡೆಯೋದಿಲ್ಲ, ಹಿಂದೆ ಮುಂದೆ ಯೋಚನೆ ಮಾಡದೆ ಸಹಾಯಕ್ಕೆ ನಿಂತು ಬಿಡುತ್ತೆ. ಹಾಗೆ ನೋಡ್ಕೊಂಡ್ರೆ ಅವ್ರು ನಿನ್ನ ಕೈಯಲ್ಲೇ ನನಗೆ ಕೊಡಲಿಕ್ಕೆ ಹಣ ಕಳಿಸಿದಾಗಲೇ ನನಗೆ ನೆನಪಾಗಿದ್ದು ಅವ್ರಿಗೆ ಹಣ ಕೊಟ್ಟಿದ್ದು. ಗೋಪಾಲಪ್ಪ ಅವರು ಹಣ ಕೊಡದೇ ಇರಬಹುದಾಗಿತ್ತು ಅಲ್ವಾ? ಅದು ಅವ್ರ ದೊಡ್ಡತನ. ಜಗತ್ತಿನಲ್ಲಿನೂ ಒಳ್ಳೆತನ, ನಂಬಿಕೆ, ನಿಯತ್ತು ಎಲ್ಲ ಜೀವಂತವಾಗಿವೆ ಅನ್ನೋದಕ್ಕೆ ಇಂಥವೇ ಸಾಕ್ಷಿ ಆಗ್ತವೆ ಅಲ್ವಾ? ಭುವನ್, ಒಬ್ಬರನ್ನ ನಂಬಿ ಮೋಸ ಹೋಗೋದರಲ್ಲೂ ಒಂಥರ ಸುಖ ಇದೆ, ಅದೇ ಇನ್ನೊಬ್ಬರ ಮೇಲೆ ಅನುಮಾನಿಸಿ ನಮ್ಮ ಅನುಮಾನ ತಪ್ಪು ಅಂತ ಗೊತ್ತಾದಾಗ ಆಗೋ ಹಿಂಸೆ, ಅನುಭವಿಸೋ ಪಾಪ ಪ್ರಜ್ಞೆ ಇದೆಯಲ್ಲ, ಅದು ನರಕ. ನಿಮ್ಮ ನೋಡಿ ಕಲಿಯೋದು ತುಂಬ ಇದೆ ದಿನಗಳೇ. ಪ್ರತಿದಿನ ಒಂದೊಂದು ಚಿಟಿಕೆ ಮನುಷ್ಯತ್ವ ಒಳ್ಳೆತನ ತುಂಬ್ತಾ ಹೋಗ್ತಾ ಇದ್ರಿ ನೀವು. ಒಬ್ಬರಿಂದ ಒಬ್ಬರು ತಿಳ್ಕೊಳ್ಳೋದು ಕಲಿಯೋದು ಇದೇ ಅಲ್ವೇನು ಸಾರ್ಥಕ ಜೀವನ ಅಂತಂದರೆ? ಇರಲಿ ಬಿಡು, ಕೋಲದ ಮನೆ ಕಡೆ ಹೋಗಿದ್ಯಾ? ಅಲ್ಲೇನಾದರೂ ನೆರವು ಬೇಕಾದರೆ ನೀನು ಇರಬೇಕಾಗುತ್ತೆ, ಆಯಿತಾ? ಬರ್ತಾ ನೋಡಿದೆ, ಏನೇನೋ ಕೆಲಸ ನಡೀತಿತ್ತು ದಿನಗಳೇ. ನನಗೆ ಈ ದೈವ ದೆವ್ವ ಇದರೆಲ್ಲ ಜಾಸ್ತಿ ನಂಬಿಕೆ ಇಲ್ಲ. ದೇವರು ನಂಬ್ತೀನಿ, ಅದು ಎಷ್ಟು ಬೇಕಷ್ಟೇ. ಅದಕ್ಕೆ ಕೋಲದ ಕಡೆ ಹೋಗಕ್ಕೆ ಮನಸ್ಸಾಗಲಿಲ್ಲ, ಹಾಗೆ ಬಂದ್ಬಿಟ್ಟೆ. ಏ ಭುವನ್, ಇದೇನೋ ಹೀಗೆ ಹೇಳ್ತಾ ಇದೀಯಾ? ಅಲ್ಲ ಕಣೋ, ಇವೆಲ್ಲ ಊರಿನ ಆರೋಗ್ಯ ಕಾಯೋ ಶಕ್ತಿಗಳು ಕಣೋ. ಅವು ನಮಗೆ ಅರ್ಥ ಆಗೋದಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅನ್ನೋ ಕಾರಣಕ್ಕೆ ಅವು ಇಲ್ಲವೇ ಇಲ್ಲ ಅಂತ ನಿರ್ಧಾರ ಮಾಡಬಾರ್ದು. ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಎಷ್ಟೋ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರ್ತವೆ. ದಿನಗಳೇ, ಈ ಥರದ ಆಚರಣೆಯೆಲ್ಲ ನಮ್ಮ ಮೇಲಿರೋ ನಂಬಿಕೆನ ಕಳೆಯುತ್ತೆ. ಅಷ್ಟೇ ಅಲ್ಲದೆ ನಾವು ಮಾಡೋ ಪ್ರತಿ ಕೆಲಸಕ್ಕೂ ದೇವ್ರ ಕಾರಣ, ಭೂತ ಕಾರಣ ಅಂತ ಅವುಗಳ ಮೇಲೆ ನೆಪ ಹಾಕ್ಕೊಂಡು ಬದುಕೋದು ತಪ್ಪಲ್ವಾ? ನೋಡಪ್ಪ, ಕೆಲವು ವಿಷಯಗಳು ಯಾರು ಎಷ್ಟೇ ವಿವರಿಸಿ ಹೇಳಿದರೂ ನಮ್ಮಲ್ಲಿ ನಂಬಿಕೆ ಬರೋದಿಲ್ಲ, ಆದರೆ ಕೆಲವು ಸಂದರ್ಭಗಳು ಅನಿವಾರ್ಯವಾಗಿ ನಮ್ಮಲ್ಲಿ ನಂಬಿಕೆ ಹುಟ್ಟು ಹಾಗೆ ಮಾಡುತ್ತವೆ. ಅಂಥ ಒಂದು ಸಂದರ್ಭ ನಿನ್ನ ಜೀವನದಲ್ಲೂ ಬರುತ್ತೆ. ನಿನ್ನ ವಯಸ್ಸಿನಲ್ಲಿದ್ದಾಗ ನಾನು ನಿನ್ನ ಹಾಗೆ ಆಡ್ಕೊಳ್ತಾ ಇದ್ದೆ, ಇವನ್ನೆಲ್ಲ ನಂಬ್ತಾ ಇರಲಿಲ್ಲ, ಅವ್ರ ಮಾತುಕತೆ ವೇಷನೆಲ್ಲ ತಮಾಷೆ ಮಾಡ್ತಾ ಇದ್ದೆ. ಆದರೆ ಕೋಲ ಪ್ರಶ್ನೆಗೆ ಉತ್ತರ ಕೊಡೋದು, ಆ ಉತ್ತರ ಎಲ್ಲ ನಿಜ ಆಗೋದು ನೋಡಿ ನಾನು ತಂಗಾದೆ. ಅಂದರೆ ನೀವು ಹೇಳ್ತಿರೋದು ನಾನು ಮುಂದೆ ನಿಮ್ಮ ವಯಸ್ಸಿಗೆ ಬಂದಾಗ ಇದನ್ನೆಲ್ಲ ನಂಬ್ತೀನಿ ಅಂತನಾ? ಇಲ್ಲ ದನಗಳೇ, ಸಾಧ್ಯನೇ ಇಲ್ಲ. ದನಗಳೇ,
ಸುಮಾರು ದಿನದಿಂದ ನಿಮ್ಮ ಮನಸ್ಸಿಗೆ ಅದೇನೋ ಕೊರಿತಾ ಇತ್ತು, ದಿನ ರಾತ್ರಿ ನಿಮ್ಗೆ ಅದೇನೋ ಕನಸುಗಳು ಬೀಳ್ತಿತ್ತು ಅಂತ ಹೇಳ್ತಾ ಇದ್ರಿ. ನೀವು ಯಾಕೆ ಇದುವರೆಗೂ ಕೋಲ ಹತ್ರ ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಬಗೆಹರಿಸ್ಕೊಂಡಿಲ್ಲ? ಅದನ್ನು ಕೇಳೋದಕ್ಕೆ ಭಯ ಭವನ್. ಅದೇನು ಹೇಳುತ್ತೋ, ಯಾವ ಸತ್ಯನ ಹೊರ ಹಾಕುತ್ತೋ, ನಾನು ಅದನ್ನು ಹೇಗೆ ತಗೊಳ್ತೀನೋ, ಹೀಗೆ ಏನೇನೋ ತುಂಬ ಭಯ. ಅದಕ್ಕೆ ಕೆಲವು ದಿನಗಳಿಂದ ಕೋಲಕ್ಕೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಈ ಸಲ ಕೇಳಿ ಹಾಗಿದ್ರೆ ಅದೇನು ಹೇಳುತ್ತೆ, ಎಷ್ಟು ನಿಜ ಎಷ್ಟು ಸುಳ್ಳು ನಾನು ನೋಡಿಬಿಡ್ತೀನಿ. ಅಂದರೆ ಕೋಲದ ಅಸ್ತಿತ್ವವನ್ನೇ ನೀನು ಅನುಮಾನಿಸ್ತಿದೀಯ. ಹೇಳಿ, ಆಗಿದ್ದಾಗಲಿ ಈ ಸಲ ಕೇಳ್ತೀನಿ, ನನಗೋಸ್ಕರ ಅಲ್ಲ ನಿನಗೋಸ್ಕರ. ಬರ್ತೀನಿ ನನಗೆ, ತುಂಬ ವಾದ ಮಾಡಿದೆ ಅನಿಸುತ್ತೆ, ಕ್ಷಮಿಸಿ. ಹಾಗೇನಿಲ್ಲ, ಬರ್ತೀನಿ. ನಾನು ಹೋಗಲ್ಲ ಕೋಲಕ್ಕೆ, ನಾನು ಆ ಪ್ರಶ್ನೆ ಕೇಳಲ್ಲ, ನನಗೆ ಯಾವ ಉತ್ತರವನ್ನು ತಗೊಳ್ಳೋ ಶಕ್ತಿ ಇಲ್ಲ, ನನಗೆ ಆ ಸತ್ಯನ ಎದುರಿಸೋ ಸಾಮರ್ಥ್ಯವೂ ಇಲ್ಲ. ಇಲ್ಲ, ನಾನು ಕೇಳೋಲ್ಲ. ಎಲ್ಲೋ ಕಂಡಂಗಿತ್ತಲ್ಲ ಈ ಮುಖನ. ನಿಮ್ಮ ಅಜ್ಜಿ? ಅಜ್ಜಿಯ? ಅಜ್ಜಿ ಸತ್ತ 15 ವರ್ಷ ಆತ ಅಜ್ಜಿ. ಅಯ್ಯೋ ಅಜ್ಜಿ, 15 ವರ್ಷದ ಮೇಲೆ ಕಾಲ್ದಲ್ಲಿ ಸಿಗ್ತಿಲ್ಲ ಅಜ್ಜಿ. ನಂದು ಕತೆ ಕೇಳೋರು ಯಾರು ಇರಲ್ಲ, ನೀ ಸಿಕ್ತ ಕಣೋ. ಯಾವ್ದೋ ಶಾಲೆ ಹುಡುಗಿದ ನನಗೆ ಮದಿ ಮಾಡಿದ್ದ, ಮದಿಗಂತೂ ನೀನು ಬರಲ್ಲ ಕಾಲಕಾರ್ಯ ಮಧ್ಯಲ್ಲ. ನನಗೆ ಒಂದು ಪ್ರೀತಿ ಇತ್ತು ಶ್ರದ್ಧ ಮೇಡಮ್, ಅವ್ರನ್ನ ತೋರಿಸ್ತೆ ಬಾ ನಿನಗೆ. ಬಾ ಬಿಡ, ನೀನ್ ಕಟ್ಕೊಂಡಿದ್ದಲ್ಲ ನನ್ನ ಕರ್ಮ. ನನ್ನ ಅಜ್ಜಿ ನನ್ನನ್ನು ಯಾವಾಗ ಕಟ್ಕೊಂಡಿತ್ತು ಮರೆ? ಎಣ್ಣೆ ಕಮ್ಮಿ ಹತ್ತನಿಸ್ತು ಹಂಗಾಗಿ. ನಿನ್ನನ್ನು ಯಾವ ರಾಣಿ ಕಾಲದಲ್ಲಿ ನಂಬಿದಂತಾರ ನಂಬಿದೆ ನಮ್ಮಂತ ಮಾನವರಿಗೆ ಹೇಳಲಿಕ್ಕೆ ಅಸಾಧ್ಯ. ಅಂತೂ ಸಂಸಾರದೊಳಗೆ ಆತ್ಮದೊಳಗೆ ಮಹಾತ್ಮೆ ಹುಟ್ಟಿಸಿ ಈ ಹೊತ್ತಿನಲ್ಲಿ ಇವನು ಸಿರಿಸಿಂಗಾರ ನೇಮೋತ್ಸವವನ್ನು ಕೊಡಬೇಕಂತ ಸಂಸಾರ ಬಲು ಆಸೆ ಬಿಟ್ಟಿದೆ. ಆ ಪ್ರಕಾರವಾಗಿ ಇವತ್ತಿನ ದಿವಸ ಸಂಸಾರ ಕೊಡುವಂಥ ಸೇವೆ, ಕೊಟ್ಟಂಥ ಸೇವೆಯಲ್ಲಿ ಅನೇಕ ಥರದ ಏರುಪೇರು ಎದ್ದು ತದ್ದು ಇದ್ದರೂ ಇವತ್ತಿನ ಧರ್ಮ ಇಟ್ಟು ನಂಬಿದೆ ಸಂಸಾರಕ್ಕೆ ಇಮ್ಮಿನ ಪ್ರಸಾದ ಕೊಟ್ಟು ಮುಂದೆ ರಕ್ಷಣೆ ಮಾಡಬೇಕಂತ ಭಯಭಕ್ತಿ ಒಂದು ಪ್ರಾರ್ಥನೆ.
ಕಂಡಂಗಿತ್ತಲ್ಲ. ಎಂತದ ನಿಮ್ದು ಸಂಪಿಗೆ ಹೇಳಿಯ? ಹಾ, ನಮ್ದು ಸಂಪಿಗೆ ಹೇಳಿ. ನೀ ಯಾವೂರ? ನಮ್ದು ಸಂಪಿಗೆ ಹೇಳಿ. ಸಂಪಿಗೆ ಹೇಳಿ ಎಂತ ಕೆಲಸ ಮಾಡೋದು ನೀನು? ನಾ ಯಾರು ಅನ್ನೋದು ಗೊತ್ತಿಲ್ಲ. ನಾ ಸಂಪಿಗೆ ಹಳ್ಳಿಯ ರಣಧೀರ. ರಣಧೀರ? ರಮೇಶ್ ಅಣ್ಣ. ರಮೇಶ್ ಅಣ್ಣ ಅಲ್ಲಿ ಕೂತಿದ್ರು. ಅವ್ರ ವಿಷಯ ನಿಂಗ್ ಬೇಡ. ನಿಂದೆಂತದ ವೇಷ ಇದು? ಬ್ಯಾಂಡ್ನಲ್ಲ ವೇಷ ಕಟ್ಟಿದ್ದು ಅಲ್ಲಿ ವೇಷ. ಏಯ್, ಹುಡ್ಕೊಂಡು ಮೂರ್ ಜನದ್ರ ಮುಂದೆ ಕೋಲದ ಹತ್ರ ಮಾನ ಮರಿದಿ ಕಳಿಬೇಕಂತ ಮಾಡಿದಿ? ಇಲ್ಲ, ಅದು ಎಂತ ಇಲ್ಲ. ಎಂತ ಇಲ್ಲ, ಮನೆಗ್ ಬಾ. ಮನೆಗ್ ಬಂದ್ ಕಾಣು, ನಿನ್ನ ಕುಡಿಯೋ ಬಾಯ್ ಮೇಲೆ ಬೊರೆ ಇಳಿತೆ ಬೊರೆ. ತಮ್ಮಾರ ಇದು ತಲೆ ಒಳಗ್ ಬುರಿತ್ರ ನಂಗತ್ತ. ಬುಗ್ರಿ ಎಲ್ಲ ಚರ್ಮ ಚರ್ಮ ಸುಲಿತೆ. ಶಾಂತಂ ಪಾಪಂ, ಶಾಂತಂ ಪಾಪಂ. ಎಣ್ಣೆ ಕಮ್ಮಿ ಆಗುತ್ತೆ ಮರೆಯ, 90 ಆಗಬತ್ತೆ. ಕಟ್ಟಿ ನೇಮಡು ಭಜರಾಜಿಕಲ ಪರಿಪೂರ್ಣ ಸತ್ಯದೇವತೆ ಉಂಡಾ ಒಂದು ಇನಿಷ್ಟ ದಿನೊತ್ತಿ ಕುಟುಂಬ ಸಂಸಾರ ಸೇರಿದು ಕೊಂದಂತಿನ ಬಲಿಸೇವನೆ ಸತ್ಯದೇವತೆ ಸಂತೋಷವು ಸ್ವೀಕಾರ ಮಂತುಂಡು. ಈ ಕುಟುಂಬವು ಅಮೃತವು ಕೂಡ ಒಣ್ಣ, ಕುಟುಂಬ ಸಂಸಾರ ಸೇರಾ ಒಣ್ಣ, ಪಟ್ಟು ಪರಕ್ಕೆ ಕೂಡ ಒಣ್ಣ. ಈ ಇಲ್ಲಿಡು ನಿಖಿಲ್ನ ಸಾನ್ನಿಧ್ಯ ಒಂದು ಬಣಪ ಒಂದು ನಂದಿ ಕುಟುಂಬವು ನಂದರೆ ಎಂಬು ಕೊರ್ದು ಈ ಕುಟುಂಬ ಸಂಸಾರವು ಅಮೃತ ಗಳಿಗದ ಅಮೃತ ವಾಕ್ಯದ ಅಮೃತ ನುಡಿಕೊರ್ದು ನುಡಿಕತಕ್ಕ ನಡಪಾದು ಕೊರ್ದು ನಿರ್ಜಲ ವಿಶೇಷ ತರದ ಸೇವೆಗೆ ತೊನ್ನ ಪೂರ್ವಭಾರ ಸತ್ಯದೇವ. ಜೀವನ ಎಂತಕ್ಕೆ ಹಿಂಗಾಯ್ತು? ನಾನು ದೇವ್ರ ಹತ್ರ 1000 ಪ್ರಶ್ನೆ ಕೇಳಬೇಕಿತ್ತು, ಕೇಳಕ್ಕಾಕೇ ಇಲ್ಲ. ಎಂತ ಮಾಡೋದಪ್ಪ ದೇವ್ರೇ? ನನ್ನ ಮಗಳನ್ನ ನೀನೇ ಕಾಪಾಡ್ಕ. ಅವಳು ತಿಳಿದೋ ತಿಳಿದೋ ತಪ್ಪು ಮಾಡಿದ್ಲು, ಅದನ್ನ ನೀನೇ ಮನ್ನಿಸ್ಕ. ಸವಿತ ಎಲ್ಲೋದ್ಲು? ಪಾಯ್ ಅಮ್ಮ, ನಾನು ದೈವದ ಹತ್ರ ಇವತ್ತೊಂದು ಪ್ರಶ್ನೆ ಕೇಂಕಿತ್ತ. ಎಂತ ಪ್ರಶ್ನೆ ಮಾರೈತಿ? ಕೊಚ್ಚಿ ಎಷ್ಟೊತ್ತಿ ನಾನು ಬಿಟ್ಟ ತಾನು ಕೇಳ್ಕಿದ್ದಿತ್ತು. ನಾನು ಎಂತ ಮಾತಾಡ್ತಿದ್ದೆ ಮಾರೈತಿ? ಹಿಂಗೆಲ್ಲ ಮಾತಾಡೋಕ್ಕಾಗ. ಈ ಮಾತು ದಣಿಗಳ ಕಿವಿಗೆ ಬಿದ್ರೆ ನಿನ್ನನ್ನು ಕೊಲ್ತ್ರು ಮಾರೈತಿ, ನಿನ್ನ ಜೊತೆ ನನ್ನನ್ನು ಕೊಲ್ತ್ರು. ನಂಗೆ ಅವ ಬೇಡವ. ಹಿಂಗೆಲ್ಲ ಮಾತಾಡೋಕ್ಕಾಗ ಮಾರೈತಿ? ಅವ ನಿಂಗೆ ತಾಳಿ ಕಟ್ಟಿ ಗಂಡ, ಗೊತ್ತಾಯ್ತಾ? ಅವ ಇವತ್ತು ಕೆಟ್ಟವನಿದ್ದ, ಅವನ್ನ ನಾವು ಸರಿ ಮಾಡ್ತು. ಅಕ್ಕ, ಹಿಂಗೆಲ್ಲ ಮಾತಾಡೋಕ್ಕಾಗ. ದೇವ್ರ ಹತ್ರ ನೀ ಪ್ರಶ್ನೆ ಕೇಳೋಕ್ಕಾಗ. ಎಂತಾದರೂ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ನೀ ನಮ್ಮ ನಾನಿದ್ದೆ, ನಾ ಎದುರಿಸ್ದೆ. ಹಾಂ, ಅವಕ್ಕ ಇದ್ದೆ ಇದ್ದೆ. ಸರಿ ಮಾಡಿ ಬಾ.